ನೋಡಿ ಮಣಿಪಾಲದಲ್ಲಿ ಇರತಕ್ಕಂತ ಎಂಜಿಎಂ ಕಾಲೇಜಿಗೆ ಒಂದು ಕಡೆ ಬುರ್ಕಾ ಧರಿಸಿ ವಿದ್ಯಾರ್ಥಿನಿಯರು ಬಂದಿದ್ದಾರೆ ಮತ್ತೊಂದು ಕಡೆ ಕೇಸರಿ ಶಾಲು ಕೇಸರಿ ಪೇಟವನ್ನ ಹಾಕೊಂಡು ವಿದ್ಯಾರ್ಥಿಗಳು ಬಂದಿದ್ದಾರೆ ಅವರು ತೆಗೆದ್ರೆ ನಾವು ತೆಗಿತೀವಿ ಅವರು ಒಳಗೆ ಬಿಟ್ರೆ ನಮಗೂ ಒಳಗಡೆ ಬಿಡಿ ಅಂತ ಇವರದೆಲ್ಲ ಕಥೆ ದೃಶ್ಯದಲ್ಲಿ ತಾವೀಗ ಅದನ್ನ ಗಮನಿಸ್ತಾ ಇದ್ದೀರಾ ಇವರ ತಂದೆ ತಾಯಿ ಒಂದು ಕ್ಷಣ ಇವರ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು ಆದರೆ ನನ್ನ ಪ್ರಕಾರ ತಂದೆ ತಾಯಿನೇ ಇವರಿಗೆ ಪೇಟ ಕೊಟ್ಟು ಕಳಿಸಿದ್ದಾರೆ ಅಥವಾ ಯಾವುದೋ ಒಂದು ಸಂಘಟನೆ ಅವರು ಇದು ತುಂಬಾ ತಪ್ಪು ಮತ್ತೆ ಇದು ಪ್ರತಿಷ್ಠೆಯನ್ನ ಯಾರು ಬಿಡಲ್ಲ ಬಿಡಿ ಅವರ ಅಕ್ಕಮಂದ್ರ ನಾವು ಅಕ್ಕಮತ್ತೀವಿ ಅವರು ತೆಗೆದ್ರೆ ನಾವು ತೆಗಿತೀವಿ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕೊಲೀಗ್ ದೀಪಕ್ ಜೈನ್ ಅವರಿಂದ ಮಾಹಿತಿ ಪಡ್ಕೊತೀನಿ ದೀಪಕ್ ಏನ್ರಿ ಇದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ ಕೇಸರಿ ಶಾಲು ಹಿಜಬ್ ಗಷ್ಟೇ ಸೀಮಿತವಾಗಿದ್ದು ಇವತ್ತು ಪೇಟೆ ತನಕ ಬಂದಿದೆ ನಾಳೆ ದಿನ ನಿಲುವಂಗಿ ಹಾಕೊಂಡು ಬಂದ್ರು ಬರ್ತಾರೆ ಕೇಸರಿ ದೇವರು ಸೋ ಇದಕ್ಕೆಲ್ಲ ಅನುಮತಿ ಕೊಡ್ತೀರಾ ಅವರು ಏನು ನಡೀತಾ ಇದೆ ಉಡುಪಿ ಜಿಲ್ಲೆನಲ್ಲಿ ಅಂತ ಹೇಗ್ ಬೇಕಾದರೂ ನಡೀತಾ ಇದೆ ಅನ್ನೋ ತರ ಆಗಿದೆ ಅರವಿಂದ್ ಯಾಕಂದ್ರೆ ಕೇಸರಿ ಶಾಲು ಆರಂಭದ 2-3 ದಿವಸ ನಡೆದಿತ್ತು ಆನಂತರ ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೇ ಅವರ ಬಾಯಿಂದಲೇ ಎಚ್ಚರಿಕೆಗಳನ್ನು ಕೊಟ್ಟಿದ್ದಾರೆ ನಾವು ಮುಂದೆ ಬೇರೆ ಬೇರೆ ತರದ ವೇಷಗಳಲ್ಲಿ ಬರ್ತೇವೆ ಅನ್ನುವಂತದ್ದು ಒಂದು ಕೇಸರಿ ಪೇಟ ತೋರ್ತೇವೆ ವೇಷ್ಟಿಯನ್ನು ಹಾಕ್ತೇವೆ ಕೇಸರಿ ಅಂಗಿಗಳನ್ನು ಹಾಕ್ತೇವೆ ಈ ತರ ನಮ್ಮತ್ರ ಬೇಕಾದಷ್ಟು ವೆರೈಟಿಗಳಿವೆ ಅನ್ನೋದನ್ನ ನೇರವಾಗಿ ಹೇಳಿದ್ದಾರೆ ಬುರ್ಕಾ ಮತ್ತು ಹಿಜಾಬ್ ಅನ್ನು ತೆಗೆದರೆ ನಾವೆಲ್ಲವನ್ನ ತೆಗೆದು ಸಮವಸ್ತ್ರದಲ್ಲಿ ಬರ್ತೇವೆ ಅನ್ನೋ ಒಂದು ಏಕ ಒಂದೇ ಒಂದು ಅವರ ಮಾತು ಕಾಲೇಜಿನ ಆವರಣದ ಒಳಕ್ಕೆ ಯಾರನ್ನು ಕೂಡ ಬಿಡ್ತಾ ಇಲ್ಲ ನಾವು ನೋಡಬಹುದು ಇದು ಉಡುಪಿ ಮತ್ತು ಮಣಿಪಾಲದ ನಡುವೆ ಇರುವಂತ ಎಂಜಿಎಂ ಕಾಲೇಜು ಮಹಾತ್ಮ ಗಾಂಧಿ ಮೆಮೋರಿಯಲ್ ಕಾಲೇಜು ಸುಮಾರು 2000 ದಷ್ಟು ವಿದ್ಯಾರ್ಥಿಗಳು ಇದ್ದಾರೆ ಬುರ್ಕಾ ಮತ್ತು ಯಾರು ಹಿಜಾಬ್ ಹಾಕಿ ಬರ್ತಾರೆ ಅವರನ್ನ ಸೆಪರೇಟ್ ಒಂದು ಕೊಠಡಿಯಲ್ಲಿ ಅವರು ಹೋಗಿ ಅದನ್ನ ತೆಗೆದು ಕ್ಲಾಸಿಗೆ ಬರಬೇಕು ಅಂತ ಹೇಳಿ ನಿನ್ನೆ ಆಡಳಿತ ಮಂಡಳಿ ಸೂಚನೆಯನ್ನ ಕೊಟ್ಟಿದೆ ಆದರೆ ವಿದ್ಯಾರ್ಥಿನಿಯರು ಬುರ್ಕಾ ತೊಟ್ಟವರು ಕಾಲೇಜಿನ ಆವರಣದ ಒಳಕ್ಕೆ ಹೋಗಿರೋದ್ರಿಂದ ಈ ವಿದ್ಯಾರ್ಥಿಗಳು ಕೂಡ ಬಂದಿದ್ದಾರೆ ನಾವು ನೋಡಬಹುದು ದೃಶ್ಯಗಳಲ್ಲಿ ಎಲ್ಲರೂ ಕೂಡ ಪೇಟ ತೊಟ್ಟು ಕೇಸರಿ ಶಾಲುಗಳನ್ನ ತೊಟ್ಟು ಬಂದಿದ್ದಾರೆ ಆದರೆ ಇವರಿಗೆ ಕಾಲೇಜಿನ ಒಳಗೆ ಎಂಟ್ರಿ ಇಲ್ಲ ಅರವಿಂದ್ ಯಾಕಂದ್ರೆ ಪ್ರಿನ್ಸಿಪಲ್ ಒಂದು ಸ್ಟ್ರಿಕ್ಟ್ ಸೂಚನೆಯನ್ನು ಕೊಟ್ಟಿದ್ದಾರೆ ಯಾವುದೇ ಒಂದು ಗೊಂದಲ ಆಗಬಾರದು ಅನ್ನುವಂತದ್ದು ವಿದ್ಯಾರ್ಥಿಗಳನ್ನ ಕೇಳೋಣ ನೀವು ಯಾಕೆ ಗೇಟ್ನ ಹೊರಗಿದ್ದೀರಿ ಒಳಗೆ ಬಿಡ್ತಿಲ್ಲ ನಮಗೆ ಹಿಜಾಬ್ ಹಾಕಿದವರು ಒಳಗೆ ಹೋಗಿದ್ದಾರೆ ಅಂದ್ರೆ ನಮಗೆ ಬಿಡ್ತಿಲ್ಲ ಒಳಗೆ ಹೋಗ್ಲಿಕ್ಕೆ ಈಗ ಹಿಜಾಬ್ ಹಾಕಿದವರು ಒಳಗೆ ಹೋಗಿದಾರ ಅಥವಾ ಅವರು ಎಕ್ಸಾಮ್ ಬರಲಿಕ್ಕೆ ಹೋದದ್ದ ಎಕ್ಸಾಮ್ ಬರಲಿಕ್ಕೆ ಹೋಗ್ತದೆ ಹಿಜಾಬ್ ಹಾಕಿದವರು ನಮಗೆ ಈಗ ಒಳಗೆ ಹೋಗ್ಲಿಕ್ಕೆ ಬಿಡ್ತಿಲ್ಲ ನಿನ್ನೆ ಹಿಜಾಬ್ ಹಾಕಿದವರಿಗೆ ಒಳಗೆ ಹೋಗ್ಲಿಕ್ಕೆ ಬಿಡುದಿಲ್ಲ ಅಂತ ಹೇಳಿದ್ದಾರೆ ಇವತ್ತು ಬಿಟ್ಟಿದ್ದಾರೆ ಅವರಿಗೆ ನಿನ್ನೆ ಕಾಲೇಜ್ ಹೊರಗೆ ಮಾತ್ರ ಹಿಜಾಬ್ ಹಾಕಿ ಬರಬೇಕು ಮತ್ತೆ ಒಳಗೆ ಬಂದ ಮೇಲೆ ತೆಗ್ದಿಡ್ಬೇಕು ಅಂತ ಹೇಳಿದ್ದಾರೆ ಆದ್ರೆ ಇವತ್ತು ಕಾಲೇಜ್ ಒಳಗೆ ಹೋಗಿದ ಮೇಲೆ ಕ್ಲಾಸ್ ಅಲ್ಲಿ ಸಹ ಹಿಜಾಬ್ ಹಾಕಿ ಕೂತ್ಕೊಂಡಿದ್ದಾರೆ ಅರವಿಂದ್ ಒಂದು ದೊಡ್ಡ ಧರ್ಮ ಸಂಕಟ ಪಿಯುಸಿ ಗೆ ಎಕ್ಸಾಮ್ ಆಗ್ತಾ ಇದೆ ಅದು ಕೂಡ ಲ್ಯಾಬ್ ಎಕ್ಸಾಮ್ ಬಿಡುವ ಹಾಗಿಲ್ಲ ಎಕ್ಸಾಮ್ ಮಾಡುವ ಹಾಗಿಲ್ಲ ಎಕ್ಸಾಮ್ ಬರಲಿಕ್ಕೆ ಹೋದಂತ ಇಬ್ರು ಮುಸ್ಲಿಮನ ವಿದ್ಯಾರ್ಥಿನಿಯರು ಒಳಗಿದ್ದಾರೆ ಅನ್ನೋ ವಿಚಾರಕ್ಕೆ ಇಲ್ಲಿ ಪ್ರತಿಭಟನೆ ಆಗ್ತಾ ಇರುವಂತದ್ದು ಆದರೆ ಇಬ್ಬರ ನಡುವೆ ಸಂಘರ್ಷ ಆಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಕೇಸರಿ ಪೇಟ ಮತ್ತು ಕೇಸರಿ ಶಾಲು ತೊಟ್ಟವರನ್ನ ಗೇಟ್ನ ಹೊರಭಾಗದಲ್ಲೇ ಇರಿಸಿದ್ದಾರೆ ಮತ್ತು ಒಳಗೆ ಆಡಳಿತ ಮಂಡಳಿಯವರ ಮತ್ತು ಪ್ರಾಧ್ಯಾಪಕರ ಮೀಟಿಂಗ್ಗಳು ಆಗ್ತಾ ಇದೆ ಅರವಿಂದ್ ಓಕೆ ಈಗ ಒಂದು ವಿಚಾರ ಏನಂತಂದ್ರೆ ಅವರು ಹೇಳೋ ಪ್ರಕಾರನೇ ನಿಜ ಆದ್ರೆ ಒಬ್ಬರನ್ನ ಒಳಗೆ ಬಿಟ್ಟು ಒಬ್ಬರನ್ನ ಒಳಗೆ ಬಿಡಲ್ಲ ಅಂತಕಂತ ನಿರ್ಧಾರಕ್ಕೆ ಕಾಲೇಜು ಆಡಳಿತ ಮಂಡಳಿ ಬರಕಾಗಲ್ಲ ಇದು ಇನ್ನಷ್ಟು ಜನ ಪ್ರೊಟೆಸ್ಟ್ ಮಾಡ್ತಾರೆ ಮಂದು ಮತ್ತೆ ಕಾನೂನು ಸುವ್ಯವಸ್ಥೆ ಭಂಗ ಆಗುತ್ತೆ ಸೋ ಇದೆಲ್ಲವನ್ನ ನೋಡಿ ಏನಾದರೂ ಆದಷ್ಟು ಬೇಗ ಕ್ರಮ ತಗೋಬೇಕಾದ ಅನಿವಾರ್ಯತೆ ಇದೆ ಅಲ್ವಾ ಹೌದು ಅರವಿಂದ್ ನೋಡಿ ನಾವು ದೃಶ್ಯದಲ್ಲಿ ತೋರಿಸಬಹುದು ಇದು ರಾಷ್ಟ್ರೀಯ ಹೆದ್ದಾರಿ ಮಲ್ಪೆಯಿಂದ ಮೊಳಕಾಲ್ಮೂರು ಹೋಗುವಂತದ್ದು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಈ ಎಂಜಿಎಂ ಕಾಲೇಜ್ ಇದೆ ಎಂಜಿಎಂ ಕಾಲೇಜಿನಲ್ಲಿ ಒಂದು ಮೀಟಿಂಗ್ ಮಾಡಿದ್ದಾರೆ ನಿನ್ನೆ ಸುಮಾರು 180 ಕ್ಕಿಂತ ಹೆಚ್ಚು ಮುಸಲ್ಮಾನ ವಿದ್ಯಾರ್ಥಿನಿಯರು ಕಾಲೇಜಿನಲ್ಲಿ ಓದ್ತಾ ಇದ್ದಾರೆ ಒಂದು ಸಮಸ್ಯೆ ಬರ್ತದೆ ಅವರು ಕಾಲೇಜಿಗೆ ಬಸ್ ಅಲ್ಲಿ ಬರ್ತಾರೆ ಪ್ರೈವೇಟ್ ವೆಹಿಕಲ್ ಅಲ್ಲಿ ಬರ್ತಾರೆ ಎಲ್ಲರೂ ಕೂಡ ಬುರ್ಕಾ ಮತ್ತು ಹಿಜಾಬ್ ಅನ್ನು ಹಾಕೊಂಡು ಬರ್ತಾರೆ ಆದರೆ ರೋಡ್ ಸೈಡ್ ಅದನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅರವಿಂದ್ ಹಾಗಾಗಿ ನಿಮಗೆ ನಿಮ್ಮನ್ನು ಅಮಾನುಷವಾಗಿ ನಾವು ವರ್ತನೆ ಮಾಡ್ಕೊಳ್ಳೋದಿಲ್ಲ ಒಂದು ಕೊಠಡಿಗೆ ಬಂದು ನೀವು ಅಲ್ಲಿ ಬುರ್ಕಾ ಮತ್ತು ಹಿಜಾಬ್ ಅನ್ನು ತೆಗಿರಿ ಅಂತೇಳಿ ಸೂಚನೆ ಕೊಟ್ಟಿದ್ರು ಆ ಸೂಚನೆಯ ಪ್ರಕಾರ ಅವರು ಅಲ್ಲಿ ಬಂದು ಬುರ್ಕಾ ಮತ್ತು ಹಿಜಾಬ್ ಅನ್ನು ತೆಗಿಲಿಕ್ಕೆ ಮುಂದಾಗಿದ್ದಾರೆ ಆದರೆ ಕೇಸರಿ ತೊಟ್ಟ ಹಿಂದೂ ಹುಡುಗರ ವಾದ ಏನು ಅಂತ ಅಂದ್ರೆ ಆವರಣದ ಒಳಕ್ಕೆ ಬಿಡಬೇಡಿ ಸರ್ಕಾರದ ಆದೇಶ ಇದೆ ಅವರು ಆವರಣದ ಹೊರಗೆ ಬುರ್ಕಾ ಮತ್ತು ಹಿಜಾಬ್ ಅನ್ನು ತೆಗೆದು ಬನ್ನಿ ಅಂತೇಳಿ ಬಹಳ ಧರ್ಮ ಸಂಕಟ ಇದು ಆಗುವಂತದ್ದಲ್ಲ ಅಂತ ಅನಿಸ್ತಾ ಇದೆ ಕಾಲೇಜಿನ ಕಾಂಪೌಂಡ್ ಹೊರಗೆ ಒಂದು ಬೇರೆ ರೂಮ್ ಕಟ್ಟಬೇಕಾಗಬಹುದು ಇದನ್ನೆಲ್ಲ ತೆಗೆದು ಬರಬೇಕಾದ್ರೆ ಆದರೆ ಇವತ್ತಿನಿಂದ ವಿಚಾರಣೆ ಶುರುವಾಗ್ತಾ ಇದೆ ವಿಚಾರಣೆಯಲ್ಲಿ ಏನು ತೀರ್ಪು ಬರಬೇಕು ಯಾವಾಗ ತೀರ್ಪು ಬರ್ತದೆ ಗೊತ್ತಿಲ್ಲ ಅರವಿಂದ್ ಅಲ್ಲಿಯ ತನಕ ಈ ತರದ ತಿಕ್ಕಾಟಗಳು ಆಗ್ತಾನೆ ಇರಬಹುದು ಅದು ಉಡುಪಿ ಮಾತ್ರವಲ್ಲ ರಾಜ್ಯದ ಬೇರೆ ಬೇರೆ ಕಡೆ ಅರವಿಂದ್ ಎಲ್ಲರೂ ಒಂದೇ ತರದ ಪೇಟ ಹಾಕೊಂಡು ಬಂದಿದ್ದಾರೆ ಯಾರೋ ಸ್ಪಾನ್ಸರ್ ಮಾಡಬೇಕು ಅಂದ್ರೆ ಇದೆಲ್ಲದರ ಹಿಂದೆ ಬೇರೆಯವರು ಇದ್ದಾರೆ ಅಂತ ಬಹಳ ಸುಲಭವಾಗಿ ಗೊತ್ತಾಗುತ್ತಲ್ವಾ ದೀಪಕ್ ಖಂಡಿತ ಅರವಿಂದ್
ಆರಂಭದಲ್ಲಿ 8 ವಿದ್ಯಾರ್ಥಿಗಳು 30 ವರ್ಷದಿಂದ ಹಿಜಾಬ್ ತೊಡುವ ಪದ್ಧತಿ ಇಲ್ಲದ ಕಾಲೇಜಿನಲ್ಲಿ ಸ್ಕಾರ್ಫ್ ಗಾಗಿ ಮನವಿ ಹೋಗ್ತದೆ ಕೋರ್ಟ್ ನಲ್ಲಿ ರಿಟ್ ಅರ್ಜಿ ಸಲ್ಲಿಕೆ ಆಗ್ತದೆ ಅಂದ್ರೆ ಅದರ ಹಿಂದೆ ಒಂದು ಸಂಘಟನೆ ಇದ್ದೇ ಇದೆ ವಿದ್ಯಾರ್ಥಿಗಳು ಈಗ ಕೇಸರಿ ಬಟ್ಟೆ ತೊಡ್ತಾರೆ ಪೇಟ್ರ ತೊಡ್ಕೊಂಡು ಬರ್ತಾರೆ ಅಂದ್ರೆ ಇದರ ಹಿಂದೆ ಒಂದು ಸಂಘಟನೆ ಇದ್ದೇ ಇದೆ ಕೇವಲ ವಿದ್ಯಾರ್ಥಿಗಳು ಎಜುಕೇಶನ್ ಗೆ ಬರಬೇಕು ಅವರು ಕ್ಲಾಸ್ ಅಲ್ಲಿ ಕಲಿಬೇಕು ಇದರ ಹಿಂದೆ ಖಂಡಿತವಾಗಿ ಎರಡು ಸಂಘಟನೆಗಳು ಅದಕ್ಕಿಂತ ಹೆಚ್ಚು ಸಂಘಟನೆಗಳು ಇರೋದ್ರಿಂದ ಈ ಮಟ್ಟಕ್ಕೆ ಈ ವಿಚಾರ ತಲುಪಿದೆ ಅರವಿಂದ್ ಮಕ್ಕಳ ಮನಸ್ಸಿನಲ್ಲಿ ಇಂಥ ವಿಷಬೀಜ ಬಿತ್ತಿ ಸ್ವಾರ್ಥಕ್ಕೆ ಮಕ್ಕಳನ್ನ ಬಳಕೆ ಮಾಡ್ಕೊತಾ ಇದ್ದಾರೆ ಅದು ಯಾವ ಸಂಘಟನೆ ಅವರು ಮಾಡ್ಕೊತಾ ಇದ್ದಾರೆ ನನಗಂತೂ ಗೊತ್ತಿಲ್ಲ ಬಟ್ ಅವರ ಸ್ವಾರ್ಥಕ್ಕೆ ಮಕ್ಕಳು ಬಲಿ ಆಗ್ತಾ ಇದ್ದಾರೆ ಇವರು ಪೋಷಕರಾದರೂ ಎಚ್ಚೆತ್ತುಕೋಬೇಕಾಗಿತ್ತಲ್ವಾ ದೀಪಕ್ ಖಂಡಿತ ಬಹಳ ಸಮಸ್ಯೆ ಇದೆ ಪೋಷಕರ ನಾವು ಬೈಟ್ ತೆಗೆಯುವಂತ ಸಂದರ್ಭದಲ್ಲಿ ಅವರೊಂದು ಒಂದು ವರ್ಷ ಎರಡು ವರ್ಷದ ಹಿಂದಿನ ಎನ್ಆರ್ಸಿ ಸಿಎಎ ಹೋರಾಟವನ್ನು ನೆನಪು ಮಾಡಿಕೊಂಡ್ರು ಅದು ಕೇಂದ್ರ ಸರ್ಕಾರ ಮತ್ತು ಮುಸಲ್ಮಾನರ ನಡುವಿನ ಹೋರಾಟ ಅಲ್ಲಿ ವಿದ್ಯಾರ್ಥಿಗಳು ಎಂಟ್ರಿ ಆಗಿರಲಿಲ್ಲ ಅಲ್ಲಿ ಪೋಷಕರು ಮತ್ತು ಸ್ವಲ್ಪ ಬುದ್ಧಿ ಇರುವಂತವರು ಎಂಟ್ರಿ ಆಗಿದ್ದಾರೆ ಆದರೆ ಇದು ಪಿಯುಸಿ ಮಕ್ಕಳ ಮನಸ್ಸಿನಲ್ಲಿ ಈ ತರದ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿರುವಂತದ್ದು ಇದು ಪ್ರತಿ ಮನೆಯ ಅಕ್ಕಪಕ್ಕದಲ್ಲಿ ಒಟ್ಟಿಗೆ ಕೂತ್ಕೊಳ್ಳುವಂತ ಹಿಂದೂ ಮುಸಲ್ಮಾನ ವಿದ್ಯಾರ್ಥಿಗಳ ನಡುವೆ ಗೊಂದಲ ಆಗಿದೆ ಬಹಳ ಕಷ್ಟ ಇದೆ ನೆನ್ನೆ ಮಾತನಾಡುತ್ತಾ ಹಲವು ಪೋಷಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಎಜುಕೇಶನ್ ಗೆ ಧರ್ಮ ಮತ್ತು ಜಾತಿ ಬಂದಿದೆ ಇದು ಬಹಳ ಕಷ್ಟ ಇದೆ ಇದು ನಿಲ್ಲುವಂತ ವಿವಾದ ಅಲ್ಲ ಅಂತ ಅನಿಸ್ತಾ ಇದೆ ಅಂತ ಹಲವರು ಹೇಳಿದ್ದಾರೆ ಅರವಿಂದ್